ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಸ್ಟಾರ್ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ರಮ್ಯಾ ಮಲ್ನಾಡ್. ನಮ್ಮ ಮನುಷ್ಯರಲ್ಲಿ ಎರಡು ವಿಧ. ಕೆಲವರು ಮನೆಯಲ್ಲೇ ಊಟ ಮಾಡಿ ಮಾಡಿ ಬೇಜಾರಾಗಿ ಹೋಟೆಲಿಗೆ ಬರೋರಾದರೆ, ಇನ್ನು ಕೆಲವರು ಊಟಕ್ಕಾಗಿನೇ ಹೋಟೆಲ್ನ ಅವಲಂಬಿಸಿರು. ಈ ರೀತಿಯ ಎರಡು ವಿಧದಾದ ಜನರಿಗೆ ಇರುವ ಹೋಟೆಲ್ ಎಂದರೆ ಅದುವೇ ನಮ್ಮ ಶ್ರೀನಾರಾಯಣ ಸ್ವಾಮಿ ಆಂಧ್ರ ಸ್ಟೈಲ್ ಟಿಫನ್ಸ್. ಇದಿರುವುದು ನಾಗವರದಲ್ಲಿ. ಹಾಗಾದರೆ ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ಶ್ರೀನಾರಾಯಣ ಸ್ವಾಮಿ ಆಂಧ್ರ ಸ್ಟೈಲ್ ಟಿಫನ್ಸ್ನ ಸಂಪೂರ್ಣ ಮಾಹಿತಿ ನಿಮಗಾಗಿ. ಶ್ರೀನಾರಾಯಣ ಸ್ವಾಮಿ ಆಂಧ್ರ ಸ್ಟೈಲ್ ಟಿಫನ್ಸ್ನ ಎಲ್ಲ ಸ್ಪೈಸಿ ಟಿಫನ್ಸ್ ರೆಡಿ ಇದೆ. ಇವಾಗ ನಾನು ಮಸಾಲೆ ದೋಸೆಯಿಂದ ಟಿಫನ್ಸ್ನ ಟ್ರೈ ಮಾಡ್ತಾ ಇದ್ದೀನಿ. ಮಸಾಲೆ ದೋಸೆ ನೋಡಿ, ತುಂಬ ಲಾಂಗ್ ಇದೆ, ತುಂಬ ಉದ್ದವಾಗಿದೆ ದೋಸೆ. ಒಳಗಡೆ ಕೆಂಪು ಚಟ್ನಿ ಇದೆ, ಆಲೂಗಡ್ಡೆ ಪಲ್ಯ ಇದೆ, ಒಳಗಡೆ ಕಾಯಿ ಚಟ್ನಿ ಕೊಟ್ಟಿದ್ದಾರೆ, ಜೊತೆ ಕೆಂಪು ಚಟ್ನಿನೂ ಇದೆ ಮತ್ತೆ ಎಕ್ಸ್ಟ್ರಾ. ದೋಸೆ ತುಂಬ ಕರಮ್ ಕರಮ್ ತ ಇದೆ, ತುಂಬ ಕರಮ್ ಕರಮ್ ಅಂತಿದೆ ದೋಸೆ. ಒಳಗಡೆ ಪಲ್ಯ, ಕೆಂಪು ಚಟ್ನಿ, ಸ್ಪೈಸಿ ಆಗಿ ಸಿಗ್ತದೆ. ತುಂಬ ಚೆನ್ನಾಗಿದೆ ದೋಸೆ, ಗರಮ್ ಗರಮ್ ಅಂತ ಇದೆ, ಬಿಸಿ ಬಿಸಿ ಇದೆ. ಇನ್ನು ಖಾಲಿ ದೋಸೆ ಇದೆ, ಖಾಲಿ ದೋಸೆಗೆ ಕೆಂಪು ಚಟ್ನಿ ಮತ್ತು ಕಾಯಿ ಚಟ್ನಿನೂ ಕೊಟ್ಟಿದ್ದಾರೆ. ಇದ್ರ ಟೇಸ್ಟು ಅಷ್ಟೇ, ಸಖತ್ತಾಗಿದೆ ಆ ಚಟ್ನಿ. ಎರಡು ಚಟ್ನಿನ ಟೇಸ್ಟ್ ಮಾಡಿದ್ರೆ ತುಂಬ ಸಖತ್ತಾಗಿದೆ ಟೇಸ್ಟು. ಇನ್ನು ಮಂಡಾಳು ಒಗ್ಗರಣೆ, ಇದು ನೀವು ಗೊತ್ತಿರ್ಬೋದು, ಉತ್ತರ ಕರ್ನಾಟಕದ ಸ್ಪೆಷಲ್ ತಿಂಡಿ ಇದು. ಇದು ಕೂಡ ನಮ್ಮ ಆಂಧ್ರ ಸ್ಟೈಲಲ್ಲಿ ಸಿಗುತ್ತೆ. ಉತ್ತರ ಕರ್ನಾಟಕದವ್ರು ಯಾರಾದರೂ ಇದ್ದರೆ ಮಂಡಾಳು ಒಗ್ಗರಣೆ ಟೇಸ್ಟ್ ಮಾಡಬೇಕು ಅಂದರೆ ಶ್ರೀನಾರಾಯಣ ಸ್ವಾಮಿ ಆಂಧ್ರ ಸ್ಟೈಲ್ ಟಿಫನ್ಸಿಗೆ ಬಂದರೆ ಸಾಕು. ಇದಕ್ಕೆ ಚಟ್ನಿ ಪುಡಿ ಕೊಟ್ಟಿದ್ದಾರೆ, ಕಾಯಿ ಚಟ್ನಿ ಇದೆ, ಹಾಗೆ ಇದಕ್ಕೂ ಕೂಡ ಕೆಂಪು ಚಟ್ನಿ ಕೊಟ್ಟಿದ್ದಾರೆ. ಒಗ್ಗರಣೆ ಮಂಡಕ್ಕಿ ಹಳ್ಟಿ ಆಗಿದೆ ಮಾತ್ರ, ಚಟ್ನಿ ಜೊತೆನೂ ಟೇಸ್ಟ್ ಮಾಡಿಬಿಡೋಣ. ಶೇಂಗಾ ಬೀಜ, ಈರುಳ್ಳಿ ಎಲ್ಲ ಒಗ್ಗರಣೆ ಹಾಕಿ ಮಂಡಾಳು ಒಗ್ಗರಣೆ ಸಕ್ಕತ್ತಾಗಿದೆ. ಚಟ್ನಿ ಪುಡಿ ಜೊತೆನೂ ಟೇಸ್ಟ್ ಮಾಡೋಣ. ಕರ್ನಾಟಕದ ಮಂದಿಗಂತೂ ತುಂಬ ಇಷ್ಟ ಆಗುತ್ತೆ ಟಿಫನ್ ಇದು. ಬನ್ನಿ ಟೇಸ್ಟ್ ಮಾಡಿ ಮಂಡಾಳು ಒಗ್ಗರಣೆನ. ಇನ್ನು ಇಡ್ಲಿ ವಡೆ ಸಾಂಬಾರ್ ಚಟ್ನಿ ಇದೆ. ಇಡ್ಲಿ ಕೂಡ ತುಂಬ ಚೆನ್ನಾಗಿ ಬಾಯ್ಲ್ ಮಾಡಿದ್ದಾರೆ, ಸ್ಪಾಂಜಿ ಆಗಿದೆ. ತುಂಬ ಸ್ಮೂತ್ ಆಗಿದೆ ಇಡ್ಲಿ. ಸಾಂಬಾರ್ ಜೊತೆಗೂ ಚೆನ್ನಾಗಿದೆ, ಹಾಗೆ ಚಟ್ನಿ ಜೊತೆಗೂ ಮಾತ್ರ ಅಲ್ಟಿ ಆಗಿದೆ ಟೇಸ್ಟು. ಇನ್ನು ವಡೆ ಗರಿ ಗರಿ ಅಂತಿದೆ ವಡೆ. ವಡೆ ಒಳಗೂ ಅಷ್ಟೇ, ಹಸಿಮೆಣಸಿನ್ಕಾಯಿ ಹಾಕಿದ್ದಾರೆ, ಈಗ ಕೊಬ್ಬರಿ ತುರಿ ಹಾಕಿದ್ದಾರೆ. ಇಡ್ಲಿ ವಡೆ ಕಾಂಬಿನೇಷನ್ ಯಾವಾಗಲೂ ಚೆನ್ನಾಗಿರುತ್ತೆ. ಆಂಧ್ರ ಸ್ಟೈಲ್ದು ಇಡ್ಲಿ ವಡೆ ಸಾಂಬಾರ್ ಚಟ್ನಿ ಇನ್ನೂ ತುಂಬಾ ಚೆನ್ನಾಗಿದೆ ಟೇಸ್ಟು. ಇನ್ನ ಪೂರಿ ತುಂಬ ಉಬ್ಬಿದೆ. ಪೂರಿ ಜೊತೆಗೆ ಆಲೂಗಡ್ಡೆ ಪಲ್ಯ ಇದೆ, ಹಾಗೆ ಚಟ್ನಿ ಇದೆ. ತುಂಬ ಆಯಿಲ್ ಕಂಟೆಂಟು ಇಲ್ಲ ಪುರಿಯಲ್ಲಿ. ಆಲೂಗಡ್ಡೆ ಪಲ್ಯ ಜೊತೆ ಫಸ್ಟ್ ಟೇಸ್ಟ್ ಮಾಡಿ ನೋಡ್ತೀನಿ ಹಿಂಗಿದೆ ಅಂತ.
ಇದೆ ಪುರಿ, ತುಂಬ ಆಯಿಲ್ ಕಂಟೆಂಟ್ ಇಲ್ಲ, ಆರಾಮಾಗಿ ಮುರ್ಕೊಂಡು ಆರಾಮಾಗಿ ತಿನ್ಬೋದು. ನಮ್ಮ ಶ್ರೀ ನಾರಾಯಣ ಸ್ವಾಮಿ ಆಂಧ್ರ ಸ್ಟೈಲ್ ಟಿಫನ್ಸ್ನ ಎಲ್ಲ ಟಿಫನ್ಸು ತುಂಬ ಸ್ಪೈಸಿಯಾಗಿ ತುಂಬ ಚೆನ್ನಾಗಿದೆ. ನೀವು ನಮ್ಮ ಶ್ರೀ ನಾರಾಯಣ ಸ್ವಾಮಿ ಆಂಧ್ರ ಸ್ಟೈಲ್ ಟಿಫನ್ಸ್ನ ಟೇಸ್ಟ್ ಮಾಡಬೇಕು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲೊಕೇಶನ್ ಇದೆ, ಲೊಕೇಶನಿಗೆ ಬನ್ನಿ, ಟೇಸ್ಟ್ ಮಾಡಿ. ಎಲ್ಲ ಟಿಫನ್ಸು ಸ್ಪೈಸಿಯಾಗಿದೆ, ತುಂಬ ಚೆನ್ನಾಗಿದೆ. ಎಲ್ಲ ಟಿಫನ್ಸ್ನ ಟ್ರೈ ಮಾಡಿ, ಟಿಫನ್ಸ್ ಹೇಗಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡಿ. ನಮಸ್ಕಾರ, ನಮ್ಮ ಹೆಸರು ನಾರಾಯಣ ರೆಡ್ಡಿ, ನಾರಾಯಣ ಸ್ವಾಮಿ ಆಂಧ್ರ ಸ್ಟೈಲ್ ಟಿಫನ್ ಹೋಟೆಲು. ಇಲ್ಲಿ ಇಡ್ಲಿ, ದೋಸೆ, ಪೂರಿ, ಚಪಾತಿ, ರೈಸ್ ಬಾತು, ವಡೆ ಎಲ್ಲ ಸಿಗುತ್ತೆ. ತುಂಬ ಸ್ಪೈಸಿ, ಚೆನ್ನಾಗಿರುತ್ತೆ, ಖಾರ ಖಾರ ಆಗಿರುತ್ತೆ. ಎಲ್ಲರೂ ನಮ್ಮ ಹೋಟ್ಲಿಗೆ ಬಂದು ತಿಂಡಿ ತಿನ್ಕೊಂಡು ಹೋಗ್ತಾರೆ. ತುಂಬ ಧನ್ಯವಾದಗಳು. ಅಂದ್ರೆ ನಮಸ್ಕಾರಮ್ಮ, ನೇನು ಈ ಹೋಟೆಲ್ಗೆ ಓನರ್ನಿ. ಅನ್ನೇ ಆಂಧ್ರ ಸ್ಟೈಲು ಜಾಸ್ತಮ್ಮ. ಇಡ್ಲಿ ದೋಸೆ, ಪೂರಿ, ಮಸಾಲೆ ದೋಸೆ, ಖಾರಂ ದೋಸೆ, ಎಗ್ ದೋಸೆ, ప్లేన్ దోశ, అన్నీ ఆంధ్ర స్టైలు. ఓనర్మైన అన్నీ మేమే చేసుకుంటాము, వర్కర్స్ లేకుండా మేమే అన్ని ఇంట్లో చేసుకునే పెడతాము. అన్ని ఇంటి ఫుడ్లేగా ఉంటుంది. అందరికీ నమస్కారం. ఇల్లు టిఫిన్ బాగుంటుంది ఇక్కడ, మేము డైలీ వస్తాము, మీరు కూడా అందరు రండి. నోడుద్రల్ల వీక్షకరే, ఇవత్తిన నమ్మ విశేష కార్యక్రమ. ಈ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ರೆಗ್ಯುಲರ್ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.